ಬೀದರ್ ಜಿಲ್ಲೆಯ ಹುಣಸೂರು ತಾಲೂಕಿನಲ್ಲಿ ಬೇಲೂರು ಗ್ರಾಮದ ರೈತನೊಬ್ಬ ಕಬ್ಬು ಬೆಳೆ ಸಂಪೂರ್ಣ ನಾಶ. ಕಟಾವಿಗೆ ಬಂದಿದ್ದ ಬಂಗಾರದಂತಹ ಕಬ್ಬು ಬೆಳೆ ಟ್ರಾನ್ಸ್ಫಾರ್ಮ್ನಿಂದ ಬೆಂಕಿ ತಗುಲಿ ಸಂಪೂರ್ಣ ನಾಶವಾಗಿದೆ. ಕೂಡಲೇ ನಮ್ಮ ಜಮೀನಿನ ಪಕ್ಕದಲ್ಲಿರುವ ಟ್ರಾನ್ಸ್ಫಾರ್ಮ್ ಅನ್ನು ಸ್ಥಳಾಂತರಿಸಬೇಕೆಂದು ಮನವಿ ಮಾಡುತ್ತಿರೋ ಅನ್ನದಾತರು. ಜೆಸ್ಕಾಂ ಇಲಾಖೆಯ ಟ್ರಾನ್ಸ್ಫಾರ್ಮ್ನಿಂದ ಬೆಂಕಿ ಕಿಡಿ ಹತ್ತಿ 2 ಎಕರೆ ಕಬ್ಬು ಬೆಳೆ ಸುಟ್ಟು ಸಂಪೂರ್ಣ ನಾಶವಾದ ಹಿನ್ನೆಲೆಯಲ್ಲಿ ಆತ್ಮಹತ್ಯೆಗೆ ಶರಣಾಗುತ್ತೇನೆ ಎನ್ನುತ್ತಿರುವ ಅನ್ನದಾತ. 2 ಎಕರೆ ಕಬ್ಬು ಸುಟ್ಟ ಪರಿಣಾಮ ಕೈಗೆ ಬಂದ ತುತ್ತು ಬಾಯಿಗೆ ಬಂದಿಲ್ಲ ಎಂದು ಕಂಗಾಲಾಗಿರುವ ರೈತ ರವಿನಾಗಪ್ಪ. ಕಳೆದ 3 ವರ್ಷಗಳಿಂದ ಕಬ್ಬು ಸುಟ್ಟು ಹೋಗುತ್ತಿದೆ, ಸರ್ಕಾರದಿಂದ ಯಾವುದೇ ಪರಿಹಾರ ಸಿಗುತ್ತಿಲ್ಲ, ನನಗೆ ಸಾವು ಒಂದು ದಾರಿ ಎಂದು ಅಳಲನ್ನು ತೋಡಿಕೊಳ್ಳುತ್ತಿರುವ ಅನ್ನದಾತ. ಜಮೀನಿನ ಪಕ್ಕದಲ್ಲಿರುವ ಟ್ರಾನ್ಸ್ಫಾರ್ಮ್ನಿಂದ ಕಬ್ಬು ಬೆಳೆಗೆ ಬೆಂಕಿ ತಗುಲಿ 2 ಎಕರೆ ಕಬ್ಬು ಬೆಳೆ ನಾಶವಾಗಿದೆ, ನನಗೆ ಸರ್ಕಾರದಿಂದ ಪರಿಹಾರ ಸಿಗದಿದ್ದರೆ ಆತ್ಮಹತ್ಯೆಗೆ ಶರಣಾಗುತ್ತೇನೆ ಎಂದು ಆಕ್ರೋಶ ವ್ಯಕ್ತಪಡಿಸುತ್ತಿರುವ ಅನ್ನದಾತ. ಕಳೆದ 3 ವರ್ಷಗಳಿಂದ ಇದೇ ರೀತಿ ಸುಟ್ಟು ಬೆಳೆ ನಾಶವಾಗುತ್ತಿದ್ದು ಯಾವೊಬ್ಬ ರಾಜಕಾರಣಿಯೂ ನಯಾ ಪೈಸೆ ನೀಡಿಲ್ಲ. ಈಗಾಗಲೇ ಕಬ್ಬು ಬೆಳೆ ಬೆಳೆಸುವುದಕ್ಕಾಗಿ 3 ವರ್ಷಗಳಿಂದ ಸಾಲ ಸೋಲ ಮಾಡಿದ್ದೇನೆ, ಪರಿಹಾರ ನೀಡಬೇಕೆಂದು ಆಗ್ರಹ ಮಾಡುತ್ತಿರುವ ರೈತ. ಕಳೆದ 3 ವರ್ಷಗಳಿಂದ ಜೆಸ್ಕಾಂ ಇಲಾಖೆಯ ವಿದ್ಯುತ್ ಕಂಬ ಮತ್ತು ಟ್ರಾನ್ಸ್ಫಾರ್ಮ್ನಿಂದಲೇ ಕಬ್ಬು ನಾಶವಾಗುತ್ತಿದೆ ಎಂದು ಜಮೀನಿನ ರೈತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಜೆಕೆ ನ್ಯೂಸ್ ಕನ್ನಡ ಹುಲ್ಸೂರ್, ಇದು ಭ್ರಷ್ಟರ ಪಾಲಿಗೆ ಸಿಂಹ ಸ್ವಪ್ನ. ಸಂಗಮ್ ಎಲೆಕ್ಟ್ರಾನಿಕ್ಸ್ ಅಂಡ್ ಹೋಮ್ ಅಪ್ಲೈನ್ಸಸ್, ಆಲ್ ಟೈಪ್ಸ್ ಆಫ್ ಹೋಮ್ ಅಪ್ಲೈನ್ಸಸ್ ಆರ್ ಅವೈಲೇಬಲ್ ಅಟ್ ಶ್ರೀ ವೀರಭದ್ರ ಕಾಂಪ್ಲೆಕ್ಸ್ ಆಪೋಸಿಟ್ ಡಿಸಿಸಿ ಬ್ಯಾಂಕ್, ಮೇನ್ ರೋಡ್, ಅಹಮದಾಬಾದ್. ಈಗ ಪೂರಾ ಹೊಲಕ್ಕೆ ಹೊಲರೇನು ಸುಟ್ಟದೇನ್ರಿ? ವರ್ಷ ಹಿಂಗೆ ಆಲತ್ತೇನ್ರಿ? 3 ವರ್ಷ ಆಯ್ತ್ರಿ? ಏನ್ ಪರಿಹಾರ ಕೊಟ್ಟಿಲ್ರಿ? ಹೊಟ್ಟೆ ಯಾರು ಬಂದಿಲ್ರಿ ಹೊಲ್ತಾನ? ಏನ ಟಿಸಿ ಕಂಬ, ಟಿಸಿ ಕಂಬದಿಂದ ಕಬ್ಬು ಸುಂಡದ್ದು. ಇದ್ರಾಗ ಯಾರು ರಾಜಕಾರಣಿಗೂ 1 ರೂಪಾಯಿ ಕೊಟ್ಟಿಲ್ಲ, ಎಮ್ ಎಲ್ ಎನೂ ಬಂದು ಭೇಟಿಯಾಗಿಲ್ಲ, ಕಿವಿದವರು ಬಂದು ಭೇಟಿಯಾಗಿಲ್ಲ, ಶಾಸಕರು ಬಂದು ಭೇಟಿಯಾಗಿಲ್ಲ, ಯಾರೂ ಬಂದು ಭೇಟಿಯಾಗಿಲ್ಲ. ಇದ್ರ ಮೇಲೆ ನಾ ಬಾಕಿ ಮಾಡ್ಕೊತಿದ್ದೆ, ಈಗ 1-2-3 ಲಕ್ಷ ರೂಪಾಯಿ ಬಾಕಿ ಆಗ್ಯದ ನಂಗೆ. 3 ವರ್ಷ ಆಯ್ತು ಸುಂಡದ್ದು. ಇದ್ರ ಸಾಲ ಆಗಿ ಉಲ್ಟಾ ನಾ ಸಾಯ ಪರಿಸ್ಥಿತಿ ಬಂದದ್ದು. ಇವ್ರು ಯಾರೂ ಪರಿಹಾರ ನಂಗೆ ಕೊಟ್ಟಿಲ್ಲ ಅಂತಂದ್ರೆ ನಾಳೆಗೆ ನಾ ಟಿಸಿ ಗಿಡ ಸಾಯ್ತೀನಿ. ನಾಳೆಗೆ ನಾಡ್ದು 2 ದಿನ ಟೈಮ್ ಕೊಡ್ತೀನಿ. ಯಾರೂ ಬಂದಿಲ್ಲ ಅಂದ್ರೆ ನಾಡ್ದಿಗೆ ನಾನು ಹೆಣ ನೋಡ್ಬೇಕಾಯ್ತದೆ. ಯಾರು ಬಿ ನಿಮ್ಮ ಹೆಸರು ಏನಂದ್ರಿ ಸರ್? ನನ್ನ ಹೆಸರು ರವಿ ರೀ. ನಿನ್ನ ಎಷ್ಟಕ್ಕೆ ಆಗ್ಯದ್ರಿ ಇದು? ನಿನ್ನ 2.5 ಎಕರೆ 2 ಕಾಗ್ಯದ್ರಿ 2 ಪೂರ 2 ಎಕರೆ ಪೂರ ಆಗಿ ಹೋಗಿ 2 ಎಕರೆ ಪೂರ ಆಗ್ಯದ್ರಿ. ಏ ಸುಷ್ಣದ ಆಲತ್ತು ಸರ್, ಹಿಂಗೆ ನಿಮ್ಮ ಹಿಡಿದು ಹಿಂಗೆ ಆಗಲ್ಲ ನೋಡ್ರಿ. ಜೆಸ್ಕಾಂ ಅಧಿಕಾರಿಗಳು ಯಾರು ಬಿ ನಿಮ್ಗೆ ರೆಸ್ಪಾನ್ಸ್ ಕೊಡಲು ಹೋಗ್ಯಾರ? ಯಾರು ರೆಸ್ಪಾನ್ಸ್ ಕೊಡಲ್ರಿ? ಯಾರು ರಾಜಕಾರಣಿದವರಿಲ್ಲ, ಶಾಸಕರಿಲ್ಲ, ಯಾರಿಲ್ಲ. ಹಿಂಗಾಗಿ 3 ವರ್ಷ ಆಯ್ತು ನಮಗೆ, ಯಾರೂ ಒಟ್ಟು ಹೆಲ್ಪ್ ಮಾಡಿಲ್ಲ. ಸಾಯಿದಂತ ಪರಿಸ್ಥಿತಿ ಬಂದು ನಮಗೆ ಎಲ್ಲರೂ ಮನೆ ಮಂದಿ ಸಾಯಬೇಕೇನೋ ಒಬ್ಬ ಪರಿಸ್ಥಿತಿ ಆಗ್ಯದ. ಈಗ ಎಲ್ಲರೂ ಸಾಯ್ತೇವೆ ನಾವು. ನಾರ ಪೂರ ಟಿಸಿ ಗಿಡ ಸಾಯ್ತೀನಿ ಫುಲ್ಲ. ಟಿವಿಎಸ್ ಕಂಪನಿಯ ತರತರಹದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಹೊಸ ಮಾಡೆಲ್ಗಳ ಹೊಚ್ಚ ಹೊಸ ಬೈಕ್ಗಳು. ಟಿವಿಎಸ್ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ. ಹಾಗಿದ್ರೆ ಇಂದೇ ಭೇಟಿ ನೀಡಿ ಎಸ್ವಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜೆ, ಭಾರತ್ ಪೆಟ್ರೋಲ್ ಬಂಕ್ ಎದುರುಗಡೆ, ನಾಗಲಕ್ಷ್ಮಿ ದಾಬಾದ್ ತೀರ, ಗುಲ್ಬರ್ಗ ರೋಡ್, ಹುಮ್ನಾಬಾದ್. ನಿಮ್ಮ ಬೈಕ್ ಅನ್ನು ಕಾಯ್ದಿರಿಸಿಕೊಳ್ಳಲು ಇಂದೇ ಸಂಪರ್ಕಿಸಿ 8494951009 ಅಥವಾ 0848345932.